ಈ ಶೂ ಮತ್ತು ಚಪ್ಪಲಿಗಳನ್ನು ಇಡುವುದರಿಂದ ಜೀವನದಲ್ಲಿ ತೊಂದರೆಗಳು ಉಂಟಾಗುತ್ತೆ ಇದು ಮನೆಯ ನಾಶಕ್ಕೆ ಕಾರಣವಾಗುತ್ತೆ ಸ್ಯಾಂಡಲ್ಗಳಿಗಾಗಿ ಯಾವಾಗಲೂ ಶೂ ಶೇಖರಣಾ ಸ್ಥಳವನ್ನು ಸಿದ್ಧಪಡಿಸಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಪ್ರವೇಶ ಯಾವಾಗಲೂ ಈಶಾನ್ಯ ಅಥವಾ ಪೂರ್ವ ದಿಕ್ಕಿನಲ್ಲಿರಬೇಕು ದಕ್ಷಿಣ ದಿಕ್ಕಿನಲ್ಲಿ ಇಡುವುದನ್ನು ತಪ್ಪಿಸಿ ಆದರೆ ನಿಮ್ಮ ಬಳಿ ವಾಸ್ತು ಪಿರಮಿಡ್ ಇದ್ದರೆ ಪ್ರವೇಶ ದ್ವಾರದಲ್ಲಿ ಮೂರು ವಾಸ್ತು ಪಿರಮಿಡ್ಗಳನ್ನು ಇರಿಸಿ ಇದು ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡುತ್ತೆ ಅಂತಹ ಮುಖ್ಯ ದ್ವಾರವು ಮನೆಯೊಳಗೆ ಪ್ರವೇಶಿಸುವ ಮಾರ್ಗವಲ್ಲ ಮನೆಯೊಳಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಎನರ್ಜಿ ಕೂಡ ಇರುತ್ತೆ ಹಾಗಾಗಿಯೇ ಮನೆಯ ಗೇಟನ್ನು ಸದಾ ಸ್ವಚ್ಛವಾಗಿಟ್ಟುಕೊಳ್ಬೇಕು ಮನೆಯ ಮುಖ್ಯ ದ್ವಾರದ ಬಗ್ಗೆ ಕೆಲವು ವಾಸ್ತು ನಿಯಮಗಳಿವೆ ಅದನ್ನು ಅನುಸರಿಸುವವರ ಮನೆಯಲ್ಲಿ ಲಕ್ಷ್ಮೀ ದೇವಿ ಎಂದು ವಾಸ್ತು ತಜ್ಞರು ಹೇಳ್ತಾರೆ ಈ ಬಗ್ಗೆ ತಜ್ಞರ ವಿಚಾರ ಏನೆಂದು ತಿಳಿದುಕೊಳ್ಳೋಣ ಪೊರಕೆ ವಾಸ್ತು ಪ್ರಕಾರ ಮನೆ ಮನೆಗುಡಿಸುವ ಪೊರಕೆಯನ್ನ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತೆ ಅದನ್ನು ಎಂದಿಗೂ ಬಾಗಿಲಿನ ಬಳಿ ಇಡಬಾರದು ಏಕೆಂದರೆ ಈ ರೀತಿ ಮಾಡುವುದರಿಂದ ನೀವು ಆಕಸ್ಮಿಕವಾಗಿ ಪೊರಕೆ ಮೇಲೆ ಕಾಲಿಡಬಹುದು ಇದಲ್ಲದೆ ಯಾರು ಪೊರಕೆಯನ್ನ ನೋಡಬಾರದು ಹಾಗಾಗಿ ಪೊರಕೆಯನ್ನ ಮುಖ್ಯ ದ್ವಾರದ ಬಳಿ ಇಡಬಾರದು ಬದಲಿಗೆ ಅದನ್ನು ಯಾರಿಗೂ ಕಾಣಿಸದ ಜಾಗದಲ್ಲಿ ಇರಿಸಿ ಚಪ್ಪಲಿಗಳು ಇತ್ಯಾದಿಗಳನ್ನು ಮನೆಯ ಮುಖ್ಯ ಗೇಟ್ನ ಹೊರಗೆ ಅಥವಾ ಹತ್ತಿರ ಇಡಬಾರದು ಲಕ್ಷ್ಮೀದೇವಿಯು ಮನೆಯ ಮುಖ್ಯ ಬಾಗಿಲಿನ ಮೂಲಕ ಪ್ರವೇಶಿಸುತ್ತಾಳೆ ಅಂತಹ ಪರಿಸ್ಥಿತಿಯಲ್ಲಿ ಲಕ್ಷ್ಮೀದೇವಿಯು ತನ್ನ ಮುಂದೆ ಇರುವ ಪಾದರಕ್ಷೆ ಮತ್ತು ಚಪ್ಪಲಿಗಳನ್ನು ನೋಡಿ ಕೋಪಗೊಳ್ತಾಳೆ ಎಂದು ಹೇಳಲಾಗುತ್ತೆ ಅನೇಕ ಜನರು ಮುಖ್ಯದ್ವಾರದ ಹೊರಗೆ ಮನಿ ಪ್ಲಾಂಟ್ ನೀಡುತ್ತಾರೆ ಆದರೆ ವಾಸ್ತು ಪ್ರಕಾರ ಹೇಗೆ ಮಾಡುವುದು ಸರಿಯಲ್ಲ ಮನಿ ಪ್ಲಾಂಟ್ ಅನ್ನು ಸಂಪತ್ತಿನ ಸಸ್ಯವೆಂದು ಪರಿಗಣಿಸಲಾಗುತ್ತೆ ಮನೆಯ ಹೊರಗೆ ನೆಟ್ಟರೆ ಎಲ್ಲರ ಕಣ್ಣು ಅದರ ಮೇಲೆ ಬೀಳುತ್ತದೆ ಇದರಿಂದ ಮನೆಯ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತೆ ವಿದ್ಯುತ್ ತಂತಿಗಳು ಅಥವಾ ಕಂಬಗಳು ಮನೆಯ ಮುಖ್ಯ ದ್ವಾರದ ಮುಂದೆ ಯಾವುದೇ ವಿದ್ಯುತ್ ತಂತಿಗಳು ಅಥವಾ ಕಂಬಗಳು ಇರಬಾರದು ಇದು ಕೆಟ್ಟ ಪರಿಣಾಮ ಬೀರುತ್ತೆ ವಿದ್ಯುತ್ ತಂತಿ ಕಂಬಗಳು ನೆಲಕ್ಕೆ ತಾಕಿದರೆ ಮನೆಯ ಿದ್ದ ಮಹಿಳೆಯರು ಮಕ್ಕಳು ಪರದಾಡುವಂತಾಗತ್ತೆ ಅಷ್ಟೇ ಅಲ್ಲ ಮನೆಯ ಆರ್ಥಿಕ ಸ್ಥಿತಿಯ ಮೇಲೂ ಪರಿಣಾಮವನ್ನ ಬೀರುತ್ತೆ ಹಾಗೆಯೇ ಮನೆಯ ದಕ್ಷಿಣ ದಿಕ್ಕಿಗೆ ಬೂಟು ಚಪ್ಪಲಿ ಇಡಬಾರದು ಈ ದಿಕ್ಕಿನಲ್ಲಿ ಶೂ ಮತ್ತು ಚಪ್ಪಲಿಗಳನ್ನ ಧರಿಸುವುದರಿಂದ ಜೀವನದಲ್ಲಿ ತೊಂದರೆಗಳು ಉಂಟಾಗುತ್ತೆ ಇದು ಮನೆಯ ನಾಶಕ್ಕೆ ಕಾರಣವಾಗುತ್ತದೆ ಬೂಟುಗಳು ಅಥವಾ ಸ್ಯಾಂಡಲ್ಗಳಿಗಾಗಿ ಯಾವಾಗಲೂ ಶೂ ಶೇಖರಣಾ ಸ್ಥಳವನ್ನ ಹೊಂದಿರೆ ಉತ್ತರ ದಿಕ್ಕಿನಲ್ಲಿ ಇರಿಸಿ